ತಗೊಳ್ಳಿ ಬನ್ನಿ. ಮೆಟ್ಟಿಗೆ ಮೆಟ್ಟಿಗೆ ಆರಂಭದಲ್ಲೇ ಅಪಶಕುನ ಆಯ್ತಲ್ಲ. ಇನ್ನು ಎಲ್ಲಪ್ಪ ಇದೆ ಮಠ ಇಲ್ಲಿ ಅಲ್ಲೇ. ಶ್ರೇಯೋ ಶ್ರೇಯೋ ಬಂಬಲಾನ ಜೈಯನಕ್ ನಿರಂಜನ್. ನೀವು ಈ ಸ್ಥಳದವರಲ್ಲ? ನಿಜ ಸ್ವಾಮಿ. ನೀವು ಸಂಸಾರದಲ್ಲಿ ಸುಖವನ್ನೇ ಕಂಡಿಲ್ಲ. ಎಲ್ಲ ತೀರಿ ಹೋಗಿ ಇನ್ನೊಂದು ಕುಡಿ ಮಾತ್ರವೇ ಉಳಿದಿದೆ. ನಿಜ ಸ್ವಾಮಿ, ಎಲ್ರೂ ಹೊರಟೋದ್ರು, ಈ ನನ್ನ ಮೊಮ್ಮಗಳು ಮಾತ್ರ ಉಳ್ಕೊಂಡಿದ್ದಾಳೆ. ಹೆಸರು ರಾಜೇಶ್ವರಿ ಅಂತ, 7 ವರ್ಷ. ಇನ್ನು 7 ವರ್ಷ ರಾಜೇಶ್ವರಿ ಹೆಸರು ಮುದ್ದಾ ಇದೆ. ನಿಮ್ಮಿಬ್ಬರ ಮೇಲೆ ದೇವಿ ಅನುಗ್ರಹ ಅಪಾರವಾಗಿದೆ. ನಿಜ ಸ್ವಾಮಿ, ನಿಜ. ಆದರೆ ಸ್ವಾಮಿ, ನನಗೆ ಈ ಬಾಧೆ ಬರೋದಕ್ಕೆ ಕಾರಣವೇನು? ಹಿಂದಿನ ಜನ್ಮದಲ್ಲಿ ನಿಮ್ಮ ತಂದೆ ತಾಯಿಗಳು ಒಬ್ಬ ಸನ್ಯಾಸಿಯ ಹಣವನ್ನು ಕದ್ದಿದ್ದರು. ಆ ವ್ಯಸನದಲ್ಲಿಯೇ ಆ ಸನ್ಯಾಸಿ ಸತ್ತು ಹೋದ. ಆ ದೋಷವೇ ಅವರ ಪುತ್ರನಾದ ನಿಮಗೆ ಈ ಉದರ ವ್ಯಾಧಿಯ ರೂಪದಲ್ಲಿ ಕಾಡಿಸುತ್ತಿದೆ. ನಿರಾಶರಾಗಬೇಡಿ, ದೇವಿ ಕೃಪೆಯಿಂದ ನಿಮ್ಮ ವ್ಯಾಧಿ ಶೀಘ್ರವೇ ಗುಣವಾಗುತ್ತದೆ. ಓಂ ಸರ್ವರೋಗ ನಿವಾರಣ್ಯೇ ನಮಃ. ತೆಗೆದುಕೊಳ್ಳಿ ಭಸ್ಮವನ್ನು. ಧನ್ಯರಾದವು ಸ್ವಾಮಿ. ಬಂ ಭೋಲಾನಾಥ್ ಜೈ ಅಲಕ್ ನಿರಂಜನ್.